ಆರೋಗ್ಯ ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಡಾಕ್ಟರ್ ಕಿಶೋರ್. ಡಾಕ್ಟರ್ ಬಿಎಂ ಹೆಗಡೆ, ಪೀಪಲ್ಸ್ ಡಾಕ್ಟರ್ ಅಂತಾನೆ ಹೆಸರು ಮಾಡಿರೋ ಡಾಕ್ಟರ್ ಬಿಎಂ ಹೆಗಡೆ ಮೂಲತಃ ಉಡುಪಿ ಜಿಲ್ಲೆಯ ಬೆಳ್ಳೆ ಗ್ರಾಮದವರು. ಮದ್ರಾಸ್ ವಿಶ್ವವಿದ್ಯಾಲಯದಿಂದ ವೈದ್ಯಕೀಯ ಶಿಕ್ಷಣ ಪದವಿ ಪಡೆದ ಡಾಕ್ಟರ್ ಹೆಗಡೆ ಲಖನೌ ಯೂನಿವರ್ಸಿಟಿಯಲ್ಲಿ ಎಂಡಿ ಮುಗಿಸಿದರು. ಬಳಿಕ ಲಂಡನ್ ಮತ್ತು ಡೂಬ್ಲಿನ್ನಲ್ಲಿ ಉನ್ನತ ಶಿಕ್ಷಣ ಪಡೆದು ಭಾರತದ ಹಲವಾರು ವಿಶ್ವಗಳ ಮಣಿಪಾಲ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಿದ್ದವರು. ಡಾಕ್ಟರ್ ಬಿಸಿ ರಾಯ್ ಪ್ರಶಸ್ತಿ ಪಡೆದಿರುವ ಹೆಗ್ಡೆಯವರಿಗೆ ಭಾರತ ಸರ್ಕಾರ 2010 ಪದ್ಮಭೂಷಣ ನೀಡಿ ಗೌರವಿಸಿತ್ತು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಹಲವಾರು ಪುಸ್ತಕಗಳನ್ನ ಹಾಗೂ ವೈದ್ಯಶಾಸ್ತ್ರದ ಬಗೆಗಿನ ಸಂಶೋಧನಾ ಪ್ರಬಂಧಗಳನ್ನ ಮಂಡಿಸಿರೋ ಬೆಳ್ಳೆ ಮೂನಪ್ಪ ಹೆಗಡೆ ಅವರ ಹೆಸರು ವಿದೇಶಗಳಲ್ಲೂ ಸಾಕಷ್ಟು ಪ್ರಖ್ಯಾತಿ ಪಡೆದಿದೆ. ಜನಸಾಮಾನ್ಯರ ವೈದ್ಯ ಅನ್ನೋ ಖ್ಯಾತಿ ಪಡೆದಿರೋ ಡಾಕ್ಟರ್ ಹೆಗಡೆ ಕೇವಲ ಮನುಷ್ಯರ ರೋಗಗಳನ್ನಷ್ಟೇ ಅಲ್ಲ, ವೈದ್ಯಕೀಯ ಕ್ಷೇತ್ರಕ್ಕೆ ಅಂಟಿದ ಹಣ ಮಾಡುವ ರೋಗದ ವಿರುದ್ಧ ಆರಂಭದಿಂದಲೂ ದನಿ ಎತ್ತುತ್ತಲೇ ಬಂದವರು. ಪ್ರಖರ ಮಾತುಗಳ ಮೂಲಕ ಜನಜಾಗೃತಿ ಮೂಡಿಸುತ್ತಾ ಬಂದಿರುವ ಡಾಕ್ಟರ್ ಬಿಎಂ ಹೆಗಡೆ ಇನ್ಮುಂದೆ ಪ್ರತಿ ವಾರ ಸರಳ ಜೀವನ ವಾಹಿನಿಯ ವೀಕ್ಷಕರಿಗೆ ಔಷಧ ರಹಿತ ಚಿಕಿತ್ಸೆಯ ಸರಳ ವಿಧಾನಗಳನ್ನು ತಿಳಿಸಿಕೊಡಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ಗೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಶ್ನೆಗಳು, ಮಿತ್ಸು, ಮಿಸ್ಕನ್ಸೆಪ್ಷನ್ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರಖ್ಯಾತ ವೈದ್ಯರಾದಂತಹ ಪೀಪಲ್ಸ್ ಡಾಕ್ಟರ್ ಅಂತ ಖ್ಯಾತಿ ಪಡೆದಂತಹ ಪದ್ಮವಿಭೂಷಣ ಡಾಕ್ಟರ್ ಬಿ ಎಂ ಹೆಗಡೆ ಅವರು. ಡಾಕ್ಟರ್ ಹೆಗಡೆ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ಪ್ರಮುಖವಾಗಿ ಒಂದು ಮಾತನ್ನು ಹೇಳ್ತೀವಿ, ಬ್ಯಾಡ್ ಟೀಚರ್ ಕಂಪ್ಲೇನ್ಸ್, ಗುಡ್ ಟೀಚರ್ ಟೀಚರ್ಸ್, ಆವರೇಜ್ ಟೀಚರ್ ಎಕ್ಸ್ಪ್ಲೇನ್ಸ್ ಅಂಡ್ ಗ್ರೇಟ್ ಟೀಚರ್ ಇನ್ಸ್ಪೈರ್ಸ್ ಅಂತ. ವಿ ಹ್ಯಾವ್ ಸೀನ್ ಯು ಆಸ್ ಎ ಮೋಟಿವೇಶನಲ್ ಟೀಚರ್. ಅನೇಕ ವರ್ಷಗಳಿಂದ ಬಹಳ ಇನ್ಸ್ಪಿರೇಷನ್ ಆಗಿದ್ದೀರಿ ಅನೇಕ ವೈದ್ಯ ಸಮುದಾಯಕ್ಕಾಗಿರ್ಬೋದು, ಸ್ಟೂಡೆಂಟ್ಸ್ಗಾಗಿರ್ಬೋದು, ಶ್ರೀಸಾಮಾನ್ಯರಿಗೆ ಭಾಳ ಹತ್ತಿರವಾದಂಥ ವೈದ್ಯ ಅಂತಕ್ಕಂಥ ಖ್ಯಾತಿಯನ್ನು ಪಡೆದಿದ್ದೀರಿ. ಇವತ್ತು ಶ್ರೀಸಾಮಾನ್ಯರು ಥೈರಾಯ್ಡಿನ ಬಗ್ಗೆ ಒಂದು ಪೆಡಂಭೂತ ಅಂತಕ್ಕಂತಹ ಭಾವನೆಯನ್ನು ಹೊಂದಿದ್ದಾರೆ. ಬಹಳ ದೊಡ್ಡ ಸಮಸ್ಯೆ, ಅನೇಕರು ಇದನ್ನು ರೋಗ ಅಂತ ಪರಿಗಣಿಸ್ತಾರೆ, ಇನ್ನು ಕೆಲವರು ಇದನ್ನು ಅವಸ್ಥೆ ಅಂತ ಪರಿಗಣಿಸ್ತಾರೆ. ಇಂತಹ ಒಂದು ಅವಸ್ಥೆಯಲ್ಲಿ ಯಾವ ರೀತಿಯಾಗಿ ಶ್ರೀಸಾಮಾನ್ಯ ಥೈರಾಯ್ಡನ್ನು ಪ್ರಾಥಮಿಕ ಹಂತದಲ್ಲಿ ಒಪ್ಕೊಳ್ಬೇಕು ಅಂತಕ್ಕಂಥ ಪ್ರಶ್ನೆ ನಂದು. ಪ್ರಾಥಮಿಕ ಹಂತದಲ್ಲಿ ಥೈರಾಯ್ಡನ್ನು ನಾವು ರೋಗ ಅಂತ ಒಪ್ಕೊಳ್ಬೇಕಾ ಅಥವಾ ಒಂದು ಅವಸ್ಥೆ ಅಂತ ತೊಗೊಳ್ಬೇಕಾ ಅಂತ ಹೇಳಿ. ಅಲ್ಲ, ಥೈರಾಯ್ಡ್ ಎಲ್ರಿಗೂ ಬೇಕು, ಥೈರಾಯ್ಡ್ ಇಲ್ಲದೆ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ಥೈರಾಯ್ಡ್ನಲ್ಲಿ ಕಾಯಿಲೆ ಬರ್ಬೋದು, ಥೈರಾಯ್ಡ್ ಕೆಲಸ ಹೆಚ್ಚು ಮಾಡ್ಬೋದು, ಹೈಪೋ ಫಂಕ್ಷನಿಂಗ್ ಅಥವಾ ಕಮ್ಮಿ ಮಾಡ್ಬೋದು, ಅದೆರಡು. ಅಥವಾ ಥೈರಾಯ್ಡ್ನಲ್ಲಿ ಬೇರೆ ಕ್ಯಾನ್ಸರ್ಗಳು ಇಂಥದೆಲ್ಲ ಬರ್ಬೋದು, ಥೈರಾಯ್ಡ್ನಲ್ಲಿ ಬೇರೆ ಥೈರಾಯ್ಡೈಟಿಸ್ ಅಂತ ಬರ್ಬೋದು, ಇದೆಲ್ಲ. ಮತ್ತು ಥೈರಾಯ್ಡ್ನಲ್ಲಿ ಸಿಸ್ ಬರ್ಬೋದು, ಅದೆಲ್ಲ ಕಾಯಿಲೆಗಳು. ಅದೇ ಥೈರಾಯ್ಡ್ ಅಂತ ಮನುಷ್ಯನಿಗೆ ಬೇಕು. ಥೈರಾಯ್ಡ್ ಅಂದರೆ ಅದು ಅದರಷ್ಟಕ್ಕೆ ಒಂದು ಗ್ರಂಥಿ ಅಲ್ಲ, ಅದು ಒಂದು ಸಮೂಹ, ಗ್ರಂಥಿಯ ಸಮೂಹಗಳೇ, ಬೇರೆ ಬೇರೆ ಗ್ರಂಥಿಗಳಿವೆ, ಅದರಲ್ಲಿ ಒಂದದು. ಅದಕ್ಕೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಆರ್ಕೆಸ್ಟ್ರಾ, ಈಗ ಒಂದು ಮ್ಯೂಸಿಕ್ನಲ್ಲಿ ತಬಲೆ ಉಂಟು, ಇನ್ನೊಂದುಂಟು, ಹಾಗೆಲ್ಲ ಅದೆಲ್ಲ ಒಟ್ಟಾದರೆ ಮಾತ್ರ ಸ್ವರ ಬರ್ತದೆ. ಹಾಗಾಗಿ ಅದರಲ್ಲಿ ಇದು ಒಂದು ಎಂಡೋಕ್ರೈನ್ ಆರ್ಕೆಸ್ಟ್ರಾ ಅಂತ. ಎಂಡೋಕ್ರೈನ್ ಅಂದರೆ ಅದು ಅದರ ಏನು ರಸ ಏನದು ಅದರದ್ದು ಪದಾರ್ಥ ಉಂಟು, ಅದು ಡೈರೆಕ್ಟಾಗಿ ರಕ್ತಕ್ಕೆ ಕೊಡ್ತದೆ, ಅದಕ್ಕೊಂದು ಏನು ಇನ್ನೊಂದು ಟ್ಯೂಬ್ ಬೇಡ. ಯಾವ ಹಂತದಲ್ಲಿ ಒಬ್ಬ ಶ್ರೀಸಾಮಾನ್ಯ, ವಿಶೇಷವಾಗಿ ಮಹಿಳೆಯರು ಅಂದ ತಕ್ಷಣ ಕನ್ಸೆಪ್ಷನ್ ಆಗೋದಿಲ್ಲ, ಈ ಥರದ ಒಂದು ಮಿಸ್ಕನ್ಸೆಪ್ಷನ್ನು, ಕನ್ಸೆಪ್ಷನ್ ಆಗೋದಿಲ್ಲ ಅಂತಕ್ಕಂತಹ ಭಾವನೆ ಇದೆಲ್ಲ ಇದ್ದಾಗ ಅವ್ರು ಯಾವ ರೀತಿಯಾಗಿ ಇದನ್ನು ಸ್ವೀಕರಿಸಬೇಕು, ಯಾವ ಹಂತದಲ್ಲಿ ಪರೀಕ್ಷೆಗೆ ಒಳಗಾಗ್ತಕ್ಕಂಥದ್ದು ಸೂಕ್ತ ಅಂತ ಹೇಳ್ತೀರಿ? ಮನುಷ್ಯ ಏನು ಮಾಡಬೇಕು ಅಂದರೆ ಆ ಎಲ್ಲ ಸಂದರ್ಭದಲ್ಲೂ ಮನುಷ್ಯನಿಗೆ ಒಂದು ಮುಖ್ಯ ಏನು ಬೇಕು ಅಂದರೆ ಅವನ ದೇಹ ಅವನಿಗೆ ಹೇಳ್ತದೆ, ನೋಡು ನೀನು ಸ್ವಲ್ಪ ಸರಿ ಇಲ್ಲ, ಏನೋ ಸರಿ ಇಲ್ಲ, ಈ ಹಂತದಲ್ಲಿ ಪರೀಕ್ಷೆಗೆ ಹೋಗುವಂತ. ಚೆನ್ನಾಗಿದ್ದಾವಾಗ ಮನುಷ್ಯ ಪರೀಕ್ಷೆಗೆ ಹೋಗಬಾರ್ದು, ಅದು ಯಾವುದೇ ಕಾರಣಕ್ಕಿರ್ಬೋದು. ಸುಮ್ಮನೆ ಕೂತ್ಕೊಂಡು ನಾನು ಚೆಕಪ್ಪಿಗೆ ಹೋಗ್ತೇನೆ ಅಂತ ಹೋಗಬಾರ್ದು, ಹೋದ ಕೂಡಲೇ ಕಷ್ಟ ಆಗ್ತದೆ, ಯಾಕಂದರೆ ಅದು ಅಧಿಕ ಪ್ರಸಂಗ ಆಗ್ತದೆ. ಏನಿಲ್ಲದವಾಗ ಬೇಕಾದ್ದನ್ನು ಇದನ್ನು ಇನ್ವೈಟ್ ಮಾಡಿದಾಗ ನಿಜ. ನಿಮಗೇನಾದರೂ ಕಷ್ಟ ಉಂಟ, ಎರಡೇ ಸಂದರ್ಭ, ಒಂದು ಕೆಲಸ ಮಾಡಲಿಕ್ಕೆ ಹುರುಪಿಲ್ಲ, ಎಂಥೂಸಿಯಾಸಮ್ ಟು ವರ್ಕ್, ಆ ಕೆಲಸ ಮಾಡಲಿಕ್ಕೆ ಹುರುಪು ಬೇಕು, ಆ ಹುರುಪಿದ್ದವನು ಅವನಿಗೆ ಆರೋಗ್ಯ ಚೆನ್ನಾಗುಂಟು. ಇನ್ನು ಪ್ರೀತಿ ಮಾಡಲಿಕ್ಕೆ ಹುರುಪು ಬೇಕು, ಇನ್ನೊಬ್ಬರನ್ನು ಈ ಲೋಕವನ್ನು ಪ್ರೀತಿ ಮಾಡುವಂಥ ಹುರುಪು ಬೇಕು. ಈ ಎರಡಿದ್ದವನು ಡಾಕ್ಟರ್ ಹತ್ರ ಹೋಗಬಾರ್ದು. ಅವನಿಗೆ ಮತ್ತೆ ಕಾಯಿಲೆ ಇಲ್ಲದ ಉಂಟಾ ಇಲ್ವೋ ಅಂತ ನೋಡೋದು ಮುಖ್ಯ ಅಲ್ಲ, ಯಾಕೆಂದರೆ ಕಾಯಿಲೆ ಇಲ್ಲದವನು ಯಾರೂ ಇಲ್ಲ. ಈಗ ನಿಮ್ಮನ್ನು ನನ್ನನ್ನು ಪರೀಕ್ಷೆ ಮಾಡಿದರೆ, ಎಲ್ಲ ಟೆಸ್ಟ್ ಮಾಡಿದರೆ ಏನಾದರೂ ಒಂದು ಕಾಯಿಲೆ ಇರ್ತದೆ, ಆದರೆ ಆ ಕಾಯಿಲೆಗೆ ಏನು ಹೊರಗಿನವರ ಔಷಧಿ ಬೇಡ, ತನ್ನಷ್ಟಿಗೆ ಸರಿಯಾಗ್ತದೆ, ದೇಹದಲ್ಲೇ ಡಾಕ್ಟರ್ ಇದ್ದಾರೆ. ಆದ್ದರಿಂದ ನಾವು ಏನು ಮಾಡಬೇಕು, ಈ ಎರಡು ಕಾರಣಗಳು ಇಲ್ಲದಿರುವ ಸಂದರ್ಭದಲ್ಲಿ ನೀವು ಹೇಳಿದಿರಿ ಕನ್ಸೆಪ್ಷನ್ ಆಗಲಿಲ್ಲ ಅಂತ, ಅದಲ್ಲ ಪ್ರಶ್ನೆ. ಪ್ರಶ್ನೆ ಏನು ಅಂದರೆ ಅವ್ರಿಗೆ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಡಾಕ್ಟರ್ ಹತ್ರ ಹೋಗಬೇಕು. ಅದು ಥೈರಾಯ್ಡಿಗಾಗಿ ಹೋಗೋದೊಂದಿಲ್ಲ, ಥೈರಾಯ್ಡನ್ನು ಹೇಗೆ ನೋಡ್ಕೊಳ್ಬೇಕು ಅಂತ ಒಂದಿಲ್ಲ. ನಾವು ನಮ್ಮ ದೇಹವನ್ನು
ಇದೊಂದು ತಪ್ಪು ಅಭಿಪ್ರಾಯಕ್ಕೆ ನೀವು ಹೇಳಿದ್ದು. ಥೈರಾಯ್ಡ್ ಒಂದು ಬೇರೆ, ಕೈ ಒಂದು ಬೇರೆ, ಕಾಲು ಒಂದು ಬೇರೆ, ಹಾರ್ಟ್ ಒಂದು ಬೇರೆ, ಲಂಗ್ಸ್ ಒಂದು ಬೇರೆ, ಲಿವರ್ ಒಂದು ಬೇರೆ ಅಂತ ಅಲ್ಲ. ನಮ್ಮ ದೇಹ ಎಲ್ಲ ಒಂದಾಗಿ ಕೆಲಸ ಮಾಡೋದು. ಅದು ಮಾತ್ರ ಅಲ್ಲ, ನಮ್ಮ ದೇಹ ಒಂದಾಗಿ ನಮ್ಮ ಪರಿಸರದ ಒಟ್ಟಿಗೆ ಸೇರಿ ಕೆಲಸ ಮಾಡೋದು. ಹಾಗಾಗಿ ಅಂಗಾಂಗಗಳನ್ನು ಪರೀಕ್ಷೆ ಮಾಡುವಂಥ ಪ್ರಶ್ನೆ ಇಲ್ಲ. ಈ ಅಂಗಾಂಗಗಳ ಪ್ರಶ್ನೆ ಬಂದದ್ದು ನಾವು ಪಾಶ್ಚಾತ್ಯರಿಂದ ತಿಳ್ಕೊಂಡ ನಂತರ. ಈಗ ನಿಮ್ಮ ಆಯುರ್ವೇದದಲ್ಲಿ ಕೂಡ ಆ ಪ್ರಶ್ನೆ ಇಲ್ಲ. ಆಯುರ್ವೇದದಲ್ಲಿ ಕೂಡ ಏನು ಅಂದರೆ, ಮನುಷ್ಯನಿಗೆ ದೇಹಕ್ಕೇನಾದರೂ ಕಷ್ಟ ಬಂದಾವಾಗ ಅದು ಎಲ್ಲ ತುಂಬ ಕಾರಣಗಳುಂಟು ಅದಕ್ಕೆ. ಅದರಲ್ಲಿ ಬೇರೆ ಬೇರೆ ಗ್ರಂಥಿಗಳು ಬರ್ಬೋದು, ಅದರಲ್ಲಿ ಥೈರಾಯ್ಡ್ ಬರ್ಬೋದು, ಎಡ್ರಿನಲ್ ಬರ್ಬೋದು, ಪಿಟ್ಯೂಟ್ರಿ ಬರ್ಬೋದು, ಪೀನಿಯಲ್ ಗ್ಲ್ಯಾಂಡ್ ಬರ್ಬೋದು. ಆದರೆ ಅದು ಯಾವುದು ಬರ್ತದೆ ಅಂತ ಪ್ರಶ್ನೆ ಅಲ್ಲ, ದೇಹದಲ್ಲಿ ಏನು ಮಿಸ್ಟೇಕ್ ಆಗಿದೆ ಆವಾಗ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು ಅಷ್ಟೇ. ಸ್ಪೆಸಿಫಿಕ್ ಆಗಿ ಈಗ ಪ್ರೆಗ್ನೆನ್ಸಿ ರಿಲೇಟೆಡ್ ನಾವು ಕಂಡು ಹಿಡಿದಾಗ, ಥೈರಾಯ್ಡ್ ಅಂತ ಗೊತ್ತಾದಾಗ, ಹೈಪೋಥೈರಾಯ್ಡ್, ಹೈಪರ್ ಥೈರಾಯ್ಡ್ ಹೀಗೆಲ್ಲ ಬಂದಾಗ ಯಾವ ಪ್ರಾಥಮಿಕ ಹಂತದ ಮುನ್ನೆಚ್ಚರಿಕೆ ಅಥವಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ತೊಗೊಳ್ಬೇಕು ಅಂತೀರಿ ಡಾಕ್ಟರ್? ಏನೂ ಇಲ್ಲ, ಡಾಕ್ಟರ್ ಪರೀಕ್ಷೆ ಮಾಡಿಸಿ ಅದು ಉಂಟಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಸ್ಕೊಳ್ಬೇಕು ಅಷ್ಟೇ. ಇದ್ರೆ ಅದಕ್ಕೆ ಏನು ಮಾಡಬೇಕು ಅಂತ ನೋಡಬೇಕು. ಅದಕ್ಕೇನೊಂದು ಪ್ರಿವೆನ್ಸಿವ್ ಅಂತ ಒಂದು ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಪ್ರಿವೆಂಟಿವ್ ಅಂದರೆ ನಾವು ಆಹಾರ ಸರಿಯಾಗಿ ತಗೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್, ಈಗ ನಾವೆಲ್ಲ ಸಮುದ್ರದ ಬದಿಯಲ್ಲಿರೋರಿಗೆ ತುಂಬ ಮೀನು ಸಿಗ್ತದೆ ಅಂತ, ನಾನು ಮೀನು ತಿನ್ನೋದಿಲ್ಲ, ಆದರೆ ಮೀನು ಸಿಕ್ಕೋರಿಗೆ ಬೇಕಾದಷ್ಟು ಅಯೋಡಿನ್ ಸಿಗ್ತದೆ, ಹಾಗೆ ಥೈರಾಯ್ಡ್ಗೆ ತೊಂದರೆ ಇಲ್ಲ ಅಂತ. ಇದು ಕೂಡ ಸರಿಯಲ್ಲ, ಯಾಕಂದರೆ ಈಗ ಸಮುದ್ರದ ಬದಿಯಲ್ಲಿ ಮೀನುಗಳಲ್ಲಿ ಥೈರಾಯ್ಡ್ ಅಯೋಡಿನ್ ಇಲ್ಲ, ಮತ್ತು ಆ ಮೀನುಗಳಲ್ಲಿ ಮತ್ತು ಅದರಲ್ಲಿ ತುಂಬ ವಿಷ ಇದೆ. ಈಗ ಎಲ್ಲಿ ಎಲ್ಲಿ ನೋಡಿದ್ರೆ ನೀವು ಆಯಿಲ್ ಸ್ಪಿಲ್ ಎಲ್ಲ ಆಗ್ತದೆ, ಅದನ್ನು ಇಂಡಸ್ಟ್ರಿಯಲ್ ಟಾಕ್ಸಿನ್ಸ್ ಕೂಡ ಮೀನನ್ನು. ಹಾಗಾಗಿ ಮೀನು ತಿಂದು ಕೂಡ ಸರಿಯಾಗ್ತದೆ ಅಂತ ಏನಿಲ್ಲ. ನಾವು ಈ ಸಮಾಜದಲ್ಲಿ ಹೇಗೆ ಇರಬೇಕು ಹಾಗೆ ಇರಬೇಕು. ಅನ್ಯಾಯ ಯಾರಿಗೂ ಮಾಡಲಿಕ್ಕೆ ಹೋಗಬಾರ್ದು. ನಮಗೆ ಬೇಕಾದಂಥ ಹೊತ್ತು ಹೊತ್ತಿಗೆ ಆಹಾರ, ವ್ಯಾಯಾಮ, ಮನಸ್ಸಿಗೆ ಶಾಂತಿ, ಇನ್ನೊಬ್ಬರು ಹಾಳಾಗಬೇಕು ಅಂತ ಎಣಿಸದೇ ಇರೋದು, ಆವಾಗ ನಿಮಗೆ ಆರೋಗ್ಯ ಚೆನ್ನಾಗಿರ್ತದೆ, ಏನು ತೊಂದರೆ ಇಲ್ಲ. ಥೈರಾಯ್ಡ್ಗಾಗಿ ಒಂದು ಸ್ಪೆಷಲ್ ಏನು ಮಾಡಬೇಕು ಅಂತಿಲ್ಲ. ಥೈರಾಯ್ಡ್ಗಾಗಿ ಈ ಪ್ರಿವೆನ್ಷನ್ ಎಲ್ಲ ಮಾಡಿಕೊಳ್ಳಿ. ಈಗ ನಾನೊಂದು ತಪ್ಪು ಅಭಿಪ್ರಾಯ ನಮ್ಮ ಜನರಲ್ಲಿದೆ, ಸರ್ಕಾರದಲ್ಲೂ ಇದೆ, ಇದು ಬಹುಶಃ ನನ್ನ ಅಂದಾಜು ಇಂಡಸ್ಟ್ರಿಯವರ ಇನ್ಫ್ಲೂಯೆನ್ಸಿಂದ ಬಂದದ್ದು. ಥೈರಾಯ್ಡ್ಗಾಗಿ ನಾವೀಗ ಉಪ್ಪಿಗೆ ಅಯೋಡಿನ್ ಹಾಕ್ಲಿಕ್ಕೆ ಶುರು ಮಾಡಿದ್ದೇವೆ. ಇದು ನಾನು ಕೇಳಲಿಲ್ಲ. ಇದು ನೋಡಿ, ನಾವು ವಿಜ್ಞಾನವನ್ನು ಸಮಾಜದಿಂದ ಕಲಿಬೇಕು, ವಿಜ್ಞಾನವನ್ನು ನೇಚರಿಂದ ಕಲಿಬೇಕು. ವಿಜ್ಞಾನವನ್ನು ನಾವು ನೇಚರಿಗೆ ಕಲಿಸೋದಲ್ಲ. ವಿಜ್ಞಾನ ಅಂದರೆ ಏನು ಅಂದರೆ, ಈ ಲೋಕ ಹೇಗೆ ನಡೀತದೆ ತಿಳ್ಕೊಳ್ಳೋದಕ್ಕೆ ವಿಜ್ಞಾನ ಅಂತ ಹೇಳೋದು. ಈಗ ನಾವು ಏನು ಮಾಡಿದ್ದೇವೆ, ಲೋಕವನ್ನು ಹೇಗೆ ನಡೆಸುವುದು ಅಂತ ನಾವು ವಿಜ್ಞಾನಕ್ಕೆ ಕಲಿಸ್ಲಿಕ್ಕೆ ಹೋಗಿದ್ದೇವೆ. ನಾವು ಒಂದು ಉದಾಹರಣೆ ಹೇಳ್ತೀನಿ. ನಾನು ಚಿಕ್ಕವನಿರುವಾಗ ನಮ್ಮ ಹತ್ರ ಉಪ್ಪು ಇತ್ತು ಊರಿನಲ್ಲಿ, ಉಪ್ಪು ಒಳ್ಳೆ ಉಪ್ಪು, ಅದು ಸಮುದ್ರದಿಂದ ಮಾಡಿದಂಥ ಉಪ್ಪು. ಇವತ್ತು ಏನು ಮಾಡಿದ್ದಾರೆ ಇಂಡಸ್ಟ್ರಿಯವರು, ಅದು ಸ್ವಲ್ಪ ಕಪ್ಪು ಉಂಟು, ನೋಡ್ಲಿಕ್ಕೆ ಒಳ್ಳೆಯದಿಲ್ಲ. ಸಿ ಇದೆಲ್ಲ ತಪ್ಪು ಅಭಿಪ್ರಾಯಗಳು ಪಾಶ್ಚಾತ್ಯರಿಂದ ಬಂದದ್ದು. ಬಿಳಿ ಇದ್ದು ಒಳ್ಳೆಯದು ಅಂತ, ಬಿಳಿ ಒಳ್ಳೆಯದು ಅಂತ ಯಾರು ಹೇಳಿದ್ದು? ವೈಟ್ ಸುಪ್ರೀಮ್ ಅಲ್ಲ, ವೈಟ್ ಅಂದರೆ ಎಲ್ಲ ನಾನು ಹೇಳೋದು. ಸೊ ಬಿಳಿ ಆಗಬೇಕು, ಅದಕ್ಕೆ ಏನು ಮಾಡಿದರು, ಅದನ್ನೆಲ್ಲ ರಿಫೈನ್ ಮಾಡಿದರು, ಅದಕ್ಕೆಲ್ಲ ಕೆಮಿಕಲ್ಸ್ ಹಾಕಿ ಎಲ್ಲ ಚೆಂದ ಮಾಡಿ ಬಿಳಿ ಮಾಡಿದರು, ಬ್ಲೀಚ್ ಎಲ್ಲ ಮಾಡಿ ಈ ಸಕ್ಕರೆ ಏನು ಮಾಡಿದ ಹಾಗೆ. ನಮ್ಮ ಬೆಲ್ಲ ಉಂಟು ಊರಿನಲ್ಲಿ, ಬಹಳ ಒಳ್ಳೆಯದು ಬೆಲ್ಲ, ಆ್ಯಂಟಿ ಆಕ್ಸಿಡೆಂಟ್, ಆರೋಗ್ಯಕ್ಕೆ ಒಳ್ಳೆಯದು. ಅದನ್ನೆಲ್ಲ ಏನೇನೋ ಮಾಡಿ ಆ್ಯಸಿಡ್ ಎಲ್ಲ ಹಾಕಿ ಅದನ್ನು ಕ್ಲೀನ್ ಮಾಡಿ ಸಕ್ಕರೆ ಮಾಡಿ, ಸಕ್ಕರೆ ವಿಷ. ಹಾಗೆಯೇ ಇವತ್ತೇನು ಮಾಡಿದರು, ಉಪ್ಪನ್ನು ಬಿಳಿ ಮಾಡಿದರು. ಬಿಳಿ ಮಾಡಿದ ನಂತರ ಯಾರೋ ಇನ್ನೊಬ್ಬ ಬುದ್ಧಿವಂತ ಬಂದ, ಅವನೇನು ಹೇಳಿದ, ಎಲ್ಲ ಜನರಿಗೆ ಅಯೋಡಿನ್ ಕಮ್ಮಿ ಆಗಿದೆ, ಸೊ ನಾವು ಅಯೋಡಿನ ಸೇರಿಸ್ಬೇಕು ಅದರಲ್ಲಿ, ಸೇರಿಸುವ ಅಂತ. ಎಲ್ಲಿವರೆಗೆ ಅಂದರೆ, ದೇರ್ ವಾಸ್ ಎ ಮೂವ್, ಅದೇನೋ ಆಗಲಿಲ್ಲ ದೇವರ ದಯದಲ್ಲಿ. ಅದು ನಾನು ಯಾಕೆ ಇದನ್ನು ಹೇಳ್ತಾ ಬಂದಿದ್ದೇನೆ ಅಂದರೆ, ಈಗ ಉಪ್ಪಿಗೆಲ್ಲ ಅಯೋಡಿನ್ ಹಾಕಿದರು, ಓಕೆ, ಅಯೋಡಿನ್ ಹಾಕಿದ್ದು ತೊಂದರೆ ಇಲ್ಲ. ಆದರೆ ಅಯೋಡಿನ್ ಹೆಚ್ಚಾದರೆ, ಒಬ್ಬ ಉಪ್ಪು ಹೆಚ್ಚು ತಿಂತಾನೆ ಅಥವಾ ಅವನಿಗೆ ಸ್ವಲ್ಪ ಥೈರಾಯ್ಡ್ ಕೆಲಸ ಹೆಚ್ಚು ಮಾಡ್ತದೆ, ಅವನಿಗೆ ಹೋಗಿ ಪುನಃ ಅಯೋಡಿನ್ ಕೊಟ್ಟರೆ ಅದು ಥೈರಾಯ್ಡ್ ಆಕ್ಸಿಡ್ ಬೇಗ ಆಗ್ತದೆ. ಇದೆಲ್ಲ ಯಾಕೆ? ಇನ್ನು ಕೆಲವರು ಇದ್ದಾರೆ, ಉಪ್ಪು ಭಾಳ ಹಾಳು, ಉಪ್ಪು ತಿನ್ನಲೇಬಾರ್ದು ಅಂತ. ಇದು ಕೂಡ ತಪ್ಪು ಅಭಿಪ್ರಾಯ. ಈಗ ನಾವು ಎಲ್ಲಿವರೆಗೆ ಅಂದರೆ, ಬ್ಲಡ್ ಪ್ರೆಷರ್ ಇದ್ದವರಿಗೆ, ಹಾರ್ಟ್ ಇದ್ದವರಿಗೆ ಉಪ್ಪು ತಿನ್ನಲೇಬಾರ್ದು ಅಂತ ಹೇಳ್ತೇವೆ. ಇದು ಭಾಳ ಒಳ್ಳೆಯದು ಅಂತ ನಾವು ಎಣಿಸ್ತಾ ಇದ್ದೆವು. ಆದರೆ ಈಗ ಏನು ಗೊತ್ತಾಗಿದೆ ಅಂದರೆ, ಹಾರ್ಟ್ ಫೇಲಿಯರ್ ಪೇಷೆಂಟ್ಸಿಗೆ ಕೂಡ ಉಪ್ಪು ತಿನ್ನಲೇಬಾರ್ದು ಅಂತ ಹೇಳಿ ನಾವು ಡಯುರೆಟಿಕ್ಸ್ ಕೊಟ್ಟರೆ ಅವರಿಗೆಲ್ಲ ಉಪ್ಪು ಕಮ್ಮಿ ಆಗ್ತದೆ. ಈಗ ಒಂದು ಹೊಸ ಕಾಯಿಲೆ ಉಂಟು, ನೀವು ಇಂಟೆನ್ಸಿವ್ ಕೇರ್ ಯೂನಿಟಿಗೆ ಹೋದರೆ ಆಸ್ಪತ್ರೆಯಲ್ಲಿ, ಒಂದು ಮುಖ್ಯ ಕಾಯಿಲೆ ಏನು ಅಂದರೆ ಉಪ್ಪು ಕಮ್ಮಿ ಆಯಿತು ಇವರಿಗೆ ಅಂತ. ನಾನು ಚಿಕ್ಕವನಿರುವಾಗ ಅದು ಕೇಳಲೇ ಇಲ್ಲ. ನಾನು ಒಂದು ಇತ್ತಾಗ ಒಂದು 10 ವರ್ಷದಿಂದ ಕೇಳ್ತಾ ಇದ್ದೇನೆ, ಅದರ ಮೊದಲು ಕೇಳಲೇ ಇಲ್ಲ ಅದನ್ನು, ಉಪ್ಪು ಕಮ್ಮಿ ಆಗಿದೆ ಅಂದರೆ. ಉಪ್ಪು ಕಮ್ಮಿ ಆಗಲಿಕ್ಕೆ ನಾವೇ ಕಾರಣ, ನಾವು ಕೊಡೋ ಔಷಧಿಗಳು ಮತ್ತು ನಾವು ಉಪ್ಪು ರಿಸ್ಟ್ರಿಕ್ಷನ್ ಮಾಡೋದು, ಮತ್ತು ಜನರು ಹೇಳ್ತಾರೆ ರಿಸ್ಟ್ರಿಕ್ಷನ್ ಮಾಡಿದರೆ ತಿನ್ನಲೇಬಾರ್ದು ಅಂತ. ವೆರಿ ನೈಸ್ ಡಾಕ್ಟರ್, ನಾನು ಮತ್ತೆ ಕಾರ್ಯಕ್ರಮ ಮುಂದುವರಿಸ್ತೀನಿ. ಒಂದು ಪುಟ್ಟ ವಿರಾಮ ಮತ್ತು ವಾಪಸ್ ಬರೋಣ, ಅನೇಕ ವಿಧವಾದಂತಹ ಚರ್ಚೆಗಳನ್ನ ಮುಂದುವರಿಸೋಣ. ಕಾಯ್ತಾ ಇರಿ, ವಾಪಸ್ ಬರ್ತೀವಿ.